ಪೀಡಿತಗೆ ಏನು ನಿನ್ನೆ ದಿನಕ್ಕೆ 26/1/2022 ಗಣರಾಜ್ಯೋತ್ಸವದ ಪ್ರಯುಕ್ತ ರಾಯಚೂರು ಜಿಲ್ಲಾ ನ್ಯಾಯಾಧೀಶರು ಬಾಬಾ ಸಾಹೇಬ್ರ ಫೋಟೋವನ್ನು ತೆಗೆದ್ರೆ ಮಾತ್ರ ನಾನು ಬಂದು ಪೂಜೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ ಅಂತ ಹೇಳಿ ಬಲವಂತವಾಗಿ ಫೋಟೋವನ್ನು ತೆಗೆಸಿದ್ದಾರೆ. ಇದನ್ನು ಮೊದಲಿಗೆ ಮೈಸೂರು ವಕೀಲರ ಸಂಘ ಖಂಡಿಸ್ತಾ ಇದೆ. ಅಂದರೆ ಇವರು ಏನು ಜಿಲ್ಲಾ ನ್ಯಾಯಾಧೀಶರು ಸಂವಿಧಾನದ ಕೆಳಗಡೆ ನಾನು ಒಬ್ಬ ನ್ಯಾಯಾಧೀಶನಾಗಿದ್ದೀನಿ ಅನ್ನೋದನ್ನೇ ಮರ್ತಿದ್ದಾರೆ. ಒಬ್ಬ ಜಿಲ್ಲಾ ನ್ಯಾಯಾಧೀಶ ಸಾಮಾನ್ಯ ಒಬ್ಬ ಪ್ರಜೆ ಮಾಡದಂಥ ಒಂದು ಕೆಲಸವನ್ನು ಒಬ್ಬ ಜಿಲ್ಲಾ ನ್ಯಾಯಾಧೀಶರು ಮಾಡಿದ್ದಾರೆ. ಸಂವಿಧಾನದ ಇವತ್ತು ನಮ್ಮ ಭಾರತ ದೇಶ ನಡಿಬೇಕಾದ್ರೆ ಅಥವಾ ನಾವು ಕಾನೂನಲ್ಲಿ ಏನು ನಡೀತಾ ಇದೀವಿ ಇದೆಲ್ಲ ನಡಿಬೇಕಾದ್ರೆ ಭಾರತ ಸಂವಿಧಾನ ಕಾರಣ. ಆ ಸಂವಿಧಾನ ಬರೆದಿರುವಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಫೋಟೋವನ್ನು ತೆಗೆಸಿ ಅಂತ ಹೇಳಿ ಅವರು ತೆಗೆಸಿರೋದು ಖಂಡನೀಯ. ಅದೇ ರೀತಿಯಾಗಿ ಸರ್ಕಾರದ ಸುತ್ತೋಲೆ ಕೂಡ ಇದೆ. ಪ್ರತಿಯೊಂದು ಸರ್ಕಾರಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬರ ಫೋಟೋವನ್ನು ಇಟ್ಟು ಗಣರಾಜ್ಯೋತ್ಸವ ಆಚರಿಸಬೇಕು ಅಂತ ಸುತ್ತೋಲೆ ಇದ್ದರೂ ಕೂಡ ಆ ಸುತ್ತೋಲೆಯನ್ನು ಧಿಕ್ಕರಿಸಿ ಅವರು ಏನು ಫೋಟೋ ತೆಗೆಸಿ ಕಾರ್ಯಕ್ರಮವನ್ನು ಮಾಡಿದರೆ ಇದು ಖಂಡನೀಯ. ಅವರು ಆ ಜಾಗದಲ್ಲಿ ಏನು ಜಿಲ್ಲಾ ನ್ಯಾಯಾಧೀಶರಾಗಿ ಆ ಜಾಗದಲ್ಲಿ ಕೂರಲಿಕ್ಕೆ ಅರ್ಹರಲ್ಲ. ಅದರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಾವು ವಕೀಲರ ಸಂಘದ ಮೂಲಕ ಮನವಿ ಮಾಡ್ಕೊಳ್ಳೋದು ಏನಂದರೆ, ದಯಮಾಡಿ ಅವರ ಕೂಡಲೇ ಕೆಲಸದಿಂದ ವಜಾ ಮಾಡಿ, ಅಮಾನತು ಕಳಿಸಿ ಅಂತ ನಾವು ಹೇಳ್ತಾಯಿಲ್ಲ, ಕೆಲಸದಿಂದ ಅವರು ವಜಾ ಮಾಡಿ. ಯಾಕೆಂದರೆ ಅವರು ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಹೇಳಿರ್ತಾರೆ, ನಾನು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ ಪಕ್ಷದಲ್ಲಿ ನನ್ನನ್ನು ಕೆಲಸದಿಂದ ವಜಾ ಮಾಡ್ಬೋದು ಅಂತ. ಅವ್ರು ಏನು ಅವರು ಈಗ ಆ ರೀತಿಯಾಗಿ ಹೇಳಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ, ಅದರ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಕೂಡಲೇ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಅವ್ರ ವಿರುದ್ಧ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಕೇಳ್ತಾ ಇದ್ದೀವಿ. ದೇಶದ್ರೋಹ ಅಂತ ಅವರು, ಯಾಕೆಂದರೆ ಒಬ್ಬ ಮಹಾನ್ ವ್ಯಕ್ತಿಯ ವಿರುದ್ಧ ಅವರು ನಾನು ಅವಮಾನ ಮಾಡಿರೋದು, ಅವ್ರನ್ನ ದೇಶದ್ರೋಹದ ಕೇಸ್ನಲ್ಲಿ ಅವ್ರನ್ನ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನ್ಯಾಯಾಲಯದ ಆವರಣದಲ್ಲಿ ಆದಂಥ ಘಟನೆ ಇಡೀ ಭಾರತ ಅಲ್ಲ ಇಡೀ ವಿಶ್ವನೇ ಖಂಡಿಸುತ್ತೆ ಅಂತ ಹೇಳ್ಬಿಟ್ಟು ನಾನಾದರೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅಂಥ ಮಹಾನ್ ವ್ಯಕ್ತಿ ಫೋಟೋ ಇಡತಕ್ಕಂಥ ವಿಚಾರದಲ್ಲಿ ಗೊಂದಲಗಳು ಮಾಡಿಕೊಂಡು ಏನೋ ಆ ದಿನ ಈ ಫೋಟೋ ತೆಗೆದ್ರೆ ನಾನು ಬರ್ತೀನಿ ಅಂತ ಹೇಳತಕ್ಕಂಥ ವಿಚಾರದಲ್ಲಿ ಈ ಮುಖ್ಯ ನ್ಯಾಯಾಧೀಶರು ಕೂಲಂಕುಷವಾಗಿ ಅವ್ರ ಮೇಲೆ ಈ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ, ಮತ್ತು ಈ ಎನ್ಕ್ವೈರಿ ಮಾಡಲಿ, ಎನ್ಕ್ವೈರಿ ಮಾಡಿ ತಪ್ಪು ಮಾಡಿದ್ದೇ ಆಗಿದ್ದರೆ ಅವ್ರ ಕೆಲಸದಿಂದನೂ ಸಹ ವಜಾ ಮಾಡುವಂಥ ದಿಕ್ಕಿನಲ್ಲಿ ಮುಂದುವರಿಬೇಕು ಅಂತ ಹೇಳಿಬಿಟ್ಟು, ಈ ಒಂದು ವಿಚಾರದಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಯಾವತ್ತೂ ಈ ಒಂದು ಅನ್ಯಾಯದ ಪರ ಇರುತ್ತೆ, ಮತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು. ಯಾರೂ ನಮ್ಮ ಭಾರತದಲ್ಲಿ ಇಂಥ ಒಂದು ಈ ಕೀಳು ಮಟ್ಟದ ಒಂದು ಈ ಮನಸ್ಥಿತಿಗಳು ಇಟ್ಟುಕೊಂಡು ಇಂಥ ಫೋಟೋ ತೆಗೆಯುವಂಥ ವಿಚಾರ, ಅವಮಾನ ಮಾಡತಕ್ಕಂಥ ವಿಚಾರಗಳು ಇನ್ನು ಮುಂದಿನ ದಿನದಲ್ಲಿ ಆಗಬಾರ್ದು ಅಂತ ಹೇಳಿಬಿಟ್ಟು ನಂದಾದರೂ ಒಂದು ಅನಿಸಿಕೆ ಅಭಿಪ್ರಾಯ. ಇದಕ್ಕೆ ನಮ್ಮೆಲ್ಲರ ಈ ಒಕ್ಕೂರ್ನ ಒಂದು ಅಭಿಮತ ಇದೆ, ಮತ್ತು ಹೋರಾಟನೂ ಸಹ ಅವ್ರ ಮೇಲೆ ಕ್ರಮ ಜರುಗಿಸ್ತಿದ್ರೆ ಮುಂದಿನ ದಿನದಲ್ಲಿ ವಕೀಲ ಪರಿಷತ್ನಿಂದನೂ ಸಹ, ಮತ್ತು ಈ ನಮ್ಮ ಮೈಸೂರು ವಕೀಲರ ಸಂಘದಿಂದನೂ ಸಹ ಈ ಉಗ್ರವಾದಂಥ ಹೋರಾಟಗಳು ಸಹ ನಾವು ಮಾಡತಕ್ಕಂಥ ವಿಚಾರದಲ್ಲಿ ಮುಂದುವರಿತಿ. ನಿನ್ನೆ 26/1/2022 ರಾಯಚೂರು ಜಿಲ್ಲೆಯ ನ್ಯಾಯಾಲಯದ ಆವರಣದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆದು ಗಣರಾಜ್ಯೋತ್ಸವ ಆಚರಿಸಿದರೆ ಅದು ತಪ್ಪು ಎಂದು, ಮತ್ತು ಅಂಬೇಡ್ಕರ್ಗೆ ಅಗೌರವ ತೋರ್ದಂಗಾಗಿದೆ, ಅವಮಾನ ಮಾಡ್ದಂಗಿದೆ, ಅದನ್ನು ಖಂಡಿಸಿ ಇವತ್ತು ನಾವು ಸ್ವಯಂ ಪ್ರೇರಿತರಾಗಿ ನ್ಯಾಯಾಲಯದ ಕಾರ್ಯಕಲ್ಪದ ಹೊರಗಡೆ ಉಳಿದಿದ್ದೀವಿ. ಈ ದಿನ ನಾವು ಏನು ರಾಯಚೂರು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಮಾಡಿದರೆ ಅದು ತಪ್ಪು ಅಂತ ತೀರ್ಮಾನ ಮಾಡಿ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಖಂಡನ ನಿರ್ಣಯ ಪಾಸ್ ಮಾಡಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ.